ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಉದಾತ್ತವಾದ ಗುರಿ ಹೊಂದುವುದು ಮುಖ್ಯ. ವಿದ್ಯಾಭ್ಯಾಸದೊಂದಿಗೆ ತಾನು ಮಾಡುವ ಉದ್ಯೋಗದ ಬಗ್ಗೆ ಅಭಿಮಾನವಿರಿಸಿಕೊಳ್ಳಬೇಕೆಂದು ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಹೇಳಿದ್ದಾರೆ. ನಾಡು ಕಂಡ ಧೀಮಂತ ರಾಜಕಾರಣಿ ದಿವಂಗತ ಎಕೆ ಸುಬ್ಬಯ್ಯ ಮತ್ತು ಪೊನ್ನಮ್ಮ ದತ್ತಿನಿಧಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 4ನೇ ವರ್ಷದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಶಾಸಕರ ಗೃಹ ಕಚೇರಿ ಆವರಣದಲ್ಲಿ ನಡೆಯಿತು. ಎಕೆ ಸುಬ್ಬಯ್ಯ ಅವರ ಪುತ್ರರಾಗಿರುವ ಶಾಸಕ ಪೊನ್ನಣ್ಣ ಅವರು ಮಾತನಾಡಿ, ಅನೇಕ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಆರ್ಥಿಕ ಸಂಕಷ್ಟ ಮತ್ತು ಅಸಹಾಯಕತೆಗಳಿಂದಾಗಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪೋಷಕರ ಹೆಸರಲ್ಲಿ ಕುಟುಂಬದ ವರ್ಗದ ಸಹಕಾರದಿಂದ ದತ್ತಿ ನಿಧಿಯನ್ನು ಸ್ಥಾಪಿಸಿ ಬಡ ವಿದ್ಯಾರ್ಥಿಗಳು ಹಾಗೂ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಪದವಿ ಮಟ್ಟದಲ್ಲಿ ಪ್ರೋತ್ಸಾಹ ನೀಡುತ್ತಾ ಬರಲಾಗಿದೆ. ಪದವಿ ಪಡೆದ ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಮಾತ್ರ ಸೀಮಿತವಾಗದೆ ಸಾಮಾಜಿಕ ಬದ್ಧತೆಯನ್ನು ಹೊಂದಬೇಕೆಂದರು. ನರೇಂದ್ರ ಅವರ ಧರ್ಮಪತ್ನಿಯಾದಂಥ ಚಂದಲೆ ಅವರೇ, ಬಹಳ ಮುಖ್ಯವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪೋಷಕರೇ, ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಇಲ್ಲಿ ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಸ್ವಾಗತ. ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿವಾಹಿನಿ ಎಲ್ಲ ಮಿತ್ರರಿಂದ ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಸ್ವಾಗತ. ನಿಮ್ಮ ಜೊತೆಗೆ ಇದ್ದಂಥ ಯಾರಿಗೆ ನೆರವು ಬೇಕಾಗ್ತದೆ, ಯಾರಿಗೆ ಸಹಾಯ ಬೇಕಾಗ್ತದೆ, ಯಾರಿಗೆ ಅವಕಾಶಗಳಿಂದ ಕೆಲವರು ವಂಚಿತರಾಗ್ಬಿಟ್ಟಿರ್ತಾರೆ, ಅವ್ರು ತಪ್ಪಲ್ಲ. ಭಾಳ ಪ್ರತಿಭಾವಂತರು ಇವತ್ತು ಅವಕಾಶಗಳಿಲ್ಲದೆ ಎಲ್ಲ ಮರೆ ಮಾಚಿಬಿಟ್ಟಿದ್ದಾರೆ. ಮೊನ್ನೆ ನಾನು ದೆಹಲಿಗೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ಅಲ್ಲಿ ದೊಡ್ಡ ಮೂರನೆಲ್ಲ ವಕೀಲರ ಜೊತೆ ರಾತ್ರಿ ಊಟಕ್ಕೆ ಸೇರಿತ್ತು. ಅವಾಗ ಚರ್ಚೆ ಮಾಡ್ತಾ ಒಂದು ಚರ್ಚೆ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಸಮಾಜದಲ್ಲಿ ಮೀಡಿಯಾ ಕ್ರಿಟಿ ಇದೆಯಲ್ಲ, ಅದು ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ, ನಾವು ಒಳ್ಳೆ ಭಾಳ ದೊಡ್ಡ ಮೇಧಾವಿಗಳು ಅಂತಲ್ಲ, ದೊಡ್ಡ ವಕೀಲರು ಅಂತಲ್ಲ, ಬಟ್ ನಮ್ಮ ಜೊತೆ ಸ್ಪರ್ಧೆ ಮಾಡ್ತಾ ಇರೋರು ಅವರ ಲಿಮಿಟೇಷನ್ಸಿಂದ ನಮಗಿದು ಅವಕಾಶ ಸಿಕ್ಕಿದೆ ಅಷ್ಟೇ. ಸೊ ಅದಕ್ಕೆ ನಾವು ಮುಂದುವರೆದ್ರೆ ಭಾಳಷ್ಟು ಹೆಚ್ಚು ಅವಕಾಶಗಳಿದೆ. ಅದು ಹೆಣ್ಮಕ್ಳಿಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳೋದೇ ನಿಮ್ಮ ಸಂಕಲ್ಪ ಆಗಿ ಕೆಲಸವನ್ನು ಮಾಡಿ ಆ ತಾಯಿ ಕಾವೇರಮ್ಮ ಆರೋಗ್ಯವನ್ನು ಕೊಡಲಿ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ಚಿದ್ವಿಲಾಸ್, ಶಾಸಕರು ಮತ್ತು ಅವರ ಕುಟುಂಬ ವರ್ಗ ಪೋಷಕರ ಹೆಸರಲ್ಲಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ಶಾಸಕ ಎಸ್ ಪೊನ್ನಣ್ಣ ಅವರು ಒಬ್ಬ ಸಜ್ಜನ ರಾಜಕಾರಣಿ ಅಂತ ಬಣ್ಣಿಸಿದರು. ಒಂದೇ ದಿನ ಅವರನ್ನು ನೋಡೋದು, ಅವರು ನಾನು ಮಾತಾಡೋದು ಇವತ್ತು ಮಾತ್ರ, ಆದರೂ ಕೂಡ ವೇವ್ ಲೆಂತ್ ಮ್ಯಾಚಸ್ ಸೋ ಮಚ್. ಯಾಕೆ ಅವರ ಬಗ್ಗೆ ತುಂಬ ಕಳಕಳಿ ನನಗೆ ಯಾಕಿದೆ ಅಂತ ಹೇಳಿದ್ರೆ, ಈಗಲೂ ಕೇಳಿದೆ ಆರೋಗ್ಯ ಹೇಗಿದೆ ಸರ್ ಅಂತ. ಕಳೆದ ವರ್ಷ ಹೇಳಿದ್ದೆ ಸರ್, ನಮ್ಮ ಎಟ್ ದ ಕಾಸ್ಟ್ ಆಫ್ ಅವರ್ ಸೆಲ್ಫ್, ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಸಮಾಜಕ್ಕೆ ಸೇವೆ ಮಾಡಬೇಡಿ ಸರ್, ಸಮಾಜ ಅಷ್ಟೊಂದು ಕೃತಜ್ಞತೆ ಇಟ್ಕೊಂಡಿರುವಂಥ ವ್ಯವಸ್ಥೆಯಲ್ಲಿ ಇಲ್ಲ ಹಾಗೆ ಅಂತ. ಆದರೆ ಕಳೆದ ವರ್ಷಕ್ಕಿಂತ ಮುಖದಲ್ಲಿ ಸ್ವಲ್ಪ ಸ್ಟ್ರೈನ್ ಇದೆ ಸರ್ ನಿಮಗೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಕೆಲಸ ಮಾಡಿಕೊಡ್ತಾರೋ ಅವ್ರ ಹತ್ರ ತುಂಬ ಜನ ಮುಗಿಬೀಳುವಂಥದ್ದು ಈ ಸಮಾಜದ ಒಂದು ಸ್ಥಿತಿ. ನಾವು ಯೋಚನೆ ಮಾಡ್ಕೊಳ್ತೀವಿ ಎಷ್ಟು ಜನ ನನ್ನ ನಂಬ್ಕೊಂಡು ಬರ್ತಾ ಇದ್ದಾರೆ ಅಂತ. ನಂಬ್ಕೊಂಡು ಬರೋದ್ರ ಹಿಂದೆ ತುಂಬ ಸ್ವಾರ್ಥನೂ ಇರುತ್ತೆ. ಹಾಗಾಗಿ ವಿ ಶುಡ್ ಹ್ಯಾವ್ ಅವರ್ ಟೈಮ್ ಫಾರ್ ಅವರ್ ಸೆಲ್ಫ್. ನಮಗಾಗಿ ಸಮಯವನ್ನು ಇಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಇಡಬೇಕಾಗುತ್ತೆ, ನಮ್ಮ ಆರೋಗ್ಯಕ್ಕಾಗಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿಯೋ ಒಂದಂಥದ್ದಲ್ಲಿ ಯಾಕೋ ನೆಗೆಟಿವ್ ಆಗಿ ಮಾತಾಡಿದ್ರು, ವಿಧಿ ಏನು ಹೇಳುತ್ತೋ ಗೊತ್ತಿಲ್ಲ ಅಂತ. ಪೊನ್ನಣ್ಣನಂಥವ್ರನ್ನ ವಿಧಿ ಅಷ್ಟು ಬೇಗ ಏನೂ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸುಬ್ಬಯ್ಯ ಅವರ ಮತ್ತೋರ್ವ ಪುತ್ರ ನರೇನ್ ಕಾರ್ಯಪ್ಪ, ವಿದ್ಯಾರ್ಥಿಗಳ ಒಳಿತಿಗಾಗಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ದತ್ತಿನಿಧಿ ಕಾರ್ಯಕ್ರಮ ಆರಂಭಗೊಂಡು 3 ವರ್ಷ ಕಳೆದಿದ್ದು ಇದು 4ನೇ ವರ್ಷದ ಕಾರ್ಯಕ್ರಮವಾಗಿದೆ. ಇಂದಿನವರೆಗೆ 130 ಪದವಿ ವಿದ್ಯಾರ್ಥಿನಿಯರಿಗೆ ಸುಮಾರು 31 ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗಿದೆ ಎಂದರು. ಆರ್ಥಿಕವಾಗೂ ದೈಹಿಕವಾಗೂ ಶಕ್ತಿ ಕೊಟ್ಟರೆ, ನಾನು ಬೆಳಗ್ಗೆ ನನ್ನ ಬಾಲ್ಯ ಸ್ನೇಹಿತ ಕಾಳಪ್ಪನವ್ರ ಜೊತೆ ಮಾತಾಡ್ತಾ ಇದ್ದೆ. ಈ ದತ್ತಿ ನಿಧಿಯನ್ನು ಇನ್ನಷ್ಟು ವಿಸ್ತರಿಸಬೇಕು, ಆ ಚಿಂತನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಅದಕ್ಕೆಲ್ಲರೂ ನಿಮ್ಮೆಲ್ಲರ ಸಹಕಾರ ಬೇಕು, ಅನೇಕ ಸಂಸ್ಥೆಗಳ ಸಹಕಾರ ಬೇಕು, ವಿಶೇಷವಾಗಿ ನಮ್ಮ ಶಕ್ತಿ ದಿನಪತ್ರಿ ಮುಂದಿದೆ. ಖಂಡಿತವಾಗಿ ನಾವು ಇದನ್ನು ಇನ್ನೂ ವಿಸ್ತರಿಸ್ತೇವೆ. ಬರೀ ವಿದ್ಯಾರ್ಥಿನಿಗೆ ಅಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತೇವೆ. ಅನೇಕ ವಿದ್ಯಾರ್ಥಿಗಳು ನನ್ನ ಜೊತೆ ಮಾತಾಡೋದಿಲ್ಲ, ಅವ್ರ ಪೋಷಕರು ಹುದುಕೇರಿಯಲ್ಲಿ ಅಂದರೆ ಗಂಡು ಮಕ್ಕಳು ತಂದೆ ತಾಯಿಗಳು. ನನ್ನ ಹುದುಕೇರಿಗೆ ಹೋಗಕ್ಕೆ ಕಷ್ಟ ಆಗ್ಬಿಟ್ಟಿದೆ ಈಗ. ಅದು ನೋಡಿ, ನನ್ನ ಅವಸ್ಥೆ ನೋಡಿ, ನೀವು ಸುಮ್ಮನೆ ದಯವಿಟ್ಟು ಇದೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಮಗೆ ಆ ಭಗವಂತ ನಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ. ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಈ ಕಾರ್ಯಕ್ರಮ ನಡೆಸುವ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು.
ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಹಿರಿಯರಾದ ಗಂಗಮ್ಮ ಸುಬ್ರಹ್ಮಣಿ, ನರೇಂದ್ರ ಕಾರ್ಯಪ್ಪ ಅವರ ಪತ್ನಿ ಚಂದಲೆ ಕಾರ್ಯಪ್ಪ ಪಾಲ್ಗೊಂಡಿದ್ದರು. Yes.